ಹರಿ ಕೃಷ್ಣ ಇಲ್ಲಿ ನಡೆಯುತ್ತಿರುವಂತಹ ಈ ಘಟನೆ ಒಡಿಶಾ ಆದಂತಹ ಪ್ರದೇಶದಲ್ಲಿ ಅಲ್ಲಿ ಒಂದು ಊರಿನಲ್ಲಿ ತುಂಬಾ ಬರಗಾಲ ಉಂಟಾಯಿತು ಆ ಬರಗಾಲದಲ್ಲಿ ಅನೇಕ ಜನರು ಹಸಿವಿನಿಂದ ಸಾಯುತ್ತಿದ್ದರು ಆಗ ಅಯ್ಯೋ ಇಂತಹ ಪರಿಸ್ಥಿತಿ ಎಲ್ಲರೂ ಹಸಿವಿನಿಂದ ಸಾಯುತ್ತಿದ್ದಾರೆ ತಾವು ಹೇಗಾದರೂ ನಮ್ಮ ಮಕ್ಕಳಿಗಾಗಿ ಆಹಾರ ಇಲ್ಲದಿದ್ದರೆ ಅವರು ಹಸುವಿನಿಂದ ನರಳಾಡುತ್ತಾರೆ ಸರಿ ನಾನು ಪಕ್ಕದೂರಿಗೆ ಹೋಗಿ ಏನಾದರೂ ತರುತ್ತೇನೆ ಆ ಊರಿನಲ್ಲಿ ಅನೇಕ ಜನರ ಹತ್ರ ಅವರು ದಾನ ಕೇಳುವುದಕ್ಕೆ ಹೋಗುತ್ತಾರೆ ಆದರೆ ದಾನ ಕೇಳಿದರೂ ಕೂಡ ಅಲ್ಲಿ ಯಾರು ಕೂಡ ದಾನ ಕೊಡುವುದಿಲ್ಲ ನನ್ನ ಮನೆಯಲ್ಲಿ ನಮ್ಮಲ್ಲಿ ಕೂಡ ದಾನವಿಲ್ಲ ಏನೂ ಇಲ್ಲ ಎನ್ನುವಂತಹ ಉತ್ತರವನ್ನು ನೀಡುತ್ತೆ ಕೊಡು ಅಮ್ಮ ಅಮ್ಮ ದಾನ ಕೊಡಿ ನಮ್ಮ ಊರಿನಲ್ಲಿ ಬರಗಾಲ ಬಂದಿದೆ ನನ್ನ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದಾರೆ ಈ ರೀತಿ ದುಃಖದಲ್ಲಿ ಬಗೆ ಮಾಡಿ ಎಲ್ಲಾ ಮನೆಗಳಲ್ಲಿ ದಾನ ಕೇಳಿ ಕೇಳಿ ಕೂಡ ಅವರು ಮತ್ತೆ ದುಃಖದಿಂದ ಮನೆಗೆ ಹೋಗುತ್ತಾರೆ ಆಗ ಅಮ್ಮ ಅಪ್ಪ ಉಜ್ವಲವಾಗಿ ಸೌಂದರ್ಯವನ್ನು ಮಾಡಿದ್ದ ಅಂತಹ ಬ್ರಾಹ್ಮಣನನ್ನು ಮತ್ತೆ ಕಾಣದೇ ಇರಲಿಕ್ಕೆ
ಬಂದಮಾತಿ ಮತ್ತೆ ಮರಳಿ ನಮ್ಮ ಸ್ಥಾನಕ್ಕೆ ಹಾಕುತ್ತಾನೆ ಹಾಗೂ ವಿಚಾರಿಸುತ್ತಾನೆ ನಾನು ಈ ರಾತ್ರಿ ಈ ಒಂದು ಪಾತ್ರೆಯನ್ನ ನಾನು ಒಂದು ಬಟ್ಟೆಯಲ್ಲಿ ತಪ್ಪಿಕೊಂಡು ನನ್ನ ತಲೆಯ ಕೆಳಗಡೆ ಇಟ್ಟುಕೊಂಡು ಮಲ್ಕುತ್ತೇನೆ ಅಂತ ಈ ಪೂತಾರಿ ಕಚ್ಚುತ್ತಿಲ್ಲ ಈ ಬಂದೆಯನ್ನು ನನ್ನ ಮನೆಯ ಇಟ್ಟುಕೊಳ್ಳಬೇಕು ರಾತ್ರಿ ಇದೇ ರೀತಿ ಕಳೆಯುತ್ತೆ ಬಂದು ಮಹಂತಿ ಆ ಪಾತ್ರೆಯನ್ನ ತಲೆಯ ಕೆಳಗಡೆ ಇಟ್ಟುಕೊಂಡು ಮಲ್ಕೊಳ್ಳುತ್ತಾನೆ ಮಂಗಳಾರತಿಯ ಸಮಯದಲ್ಲಿ ಮಂದಿರದ ಮುಖ್ಯ ಪೂಜಾರಿ ಅಲ್ಲಿ ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡುವಂತಹ ಸಮಯವು ಆಸನ್ನವಾಗುತ್ತೆ ಹಾಗೂ ಭಗವಂತನ ಪಾತ್ರೆಯನ್ನು ಹುಡುಕುತ್ತಾ ಇರುತ್ತಾನೆ ಎಲ್ಲ ಕಡೆ ಆ ಬ್ರಾಹ್ಮಣ ಅಲ್ಲಿ ಇಲ್ಲಿ ಹುಡುಕುತ್ತಾ ಹೋಗುತ್ತಾನೆ ಆದ್ರೆ ಭೋಗ ಪಾತ್ರೆ ಎಲ್ಲಿ ಎಲ್ಲಿಯೂ ಕಾಣೋದಿಲ್ಲ ಅಲ್ಲಿ ಬಂದು ಮಾಂತಿ ಯ ತಲೆಯ ಕೆಳಗಡೆ ಮೆಚ್ಚುತ್ತಾ ಇರುವಂತಹ ಆ ಪಾತ್ರೆಯನ್ನ ನೋಡುತ್ತಾನೆ ಹಾಗೂ ಆ ಬ್ರಾಹ್ಮಣನು ಇವರ ಬಗ್ಗೆ ಸೈನಿಕರ ಹತ್ತಿರ ದೂರು ಸಲ್ಲಿಸುವುದಕ್ಕೆ ಹೋಗುತ್ತಾನೆ ಈ ರೀತಿ ಆ ಸೈನಿಕರು ಹೋಗಿ ತಿಳಿಸುತ್ತಾರೆ ಬಂದು ಮಹಂತಿ ಆ ಪಾತ್ರೆಯನ್ನ ಕದ್ದಿದ್ದಾನೆ ಎಂದು ಆ ದೂರನ್ನು ಸ್ವೀಕಾರ ಮಾಡಿ ಇಬ್ಬರು ಸೈನಿಕರು ಬಂದು ಮಹಂತಿ ಹಾಗೂ ಅವರ ಕುಟುಂಬವನ್ನು ಕಾರಾಗೃಹದಲ್ಲಿ ಬಂಧಿಸುವುದಕ್ಕೆ ತುಂಬಾ ಅವರ ತಪ್ಪು ಇಲ್ಲದಿದ್ದರೂ ಕೂಡ ಊರಲ್ಲಿ ಅವರ ಕಾರಾಗೃಹದಲ್ಲಿ ಮನೆಯಾಗುತ್ತಾರೆ ಆ ದಿನ ರಾತ್ರಿ ರಾಜನ ಕನಸಿನಲ್ಲಿ ಜಗನ್ನಾಥ ಬರುತ್ತಾನೆ ಹಾಗೂ ಜಗನ್ನಾಥ ಅಲ್ಲಿ ರಾಜನ ಕನಸಿನಲ್ಲಿ ಹೇಳುತ್ತಾನೆ ಓ ರಾಜನೇ ನಾನು ಭಗವಂತನ ಮಾತಾಡುತ್ತಿದ್ದೇನೆ ನನ್ನ ಶುದ್ಧ ಭಕ್ತ ಹಾಗೂ ನನ್ನ ಸ್ನೇಹಿತನು ನನ್ನ ಆಸ್ಥಾನಕ್ಕೆ ಬಂದಿದ್ದ ಅವರನ್ನು ಅತಿಥಿ ಸತ್ಕಾರ ಮಾಡಿದೆ ಅವರಿಗೆ ನೀವು ಕಾರಾಗೃಹದಲ್ಲಿ ಬಂಧಿಸಿದೆಯ ಮದ್ಯಕಾರ ಅಂತ ಹೇಳಿ ಅವರಿಗೆ ಆರೋಪ ಕೂಡ ನೀಡಿದ್ದೀರ ಇದಂತಹ ಬಂದವರಿ ನನ್ನ ಒಂದು ಪ್ರೀತಿಯ ಭಕ್ತರಾಗಿದೆ ದಯವಿಟ್ಟು ಹೀಗೆ ಹೋಗು ಕೂಡಲೇ ಹೋಗಿ ಅವರನ್ನು ಬಂದಿದ್ದಾರೆಯಿಂದ ಅವರನ್ನು ಮುಕ್ತನಾಗಿ ಮಾಡು ಎಂದು ಭಗವಂತ ಹೇಳುತ್ತಾರೆ ಜಗನ್ನಾಥ ಸೈನಿಕರೇ ಸೈನಿಕರೇ ನೀವು ಇವತ್ತು ಯಾರನ್ನಾದರೂ ಕಾರ್ಯಕ್ರಮದಲ್ಲಿ ಬಂಧಿಸಿದ್ದೇವೆ ತಕ್ಷಣ ಅಲ್ಲಿಗೆ ಕರೆದುಕೊಂಡು ಹೋಗಿ ದಾಸಿ ನೀರು ಹಾಗೂ ಒಂದು ಖಾಲಿ ಪಾತ್ರೆಯನ್ನು ತರೋದು ಕ್ಷಮಿಸಿ ದಯವಿಟ್ಟು ನೀವು ನಮ್ಮನ್ನು ಕ್ಷಮಿಸಿ ಆ ಜಗನ್ನಾಥ ನನ್ನ ಕನಸನ್ನು ಬಂದು ಹೇಳಿದ ನನ್ನ ಮಿತ್ರರನ್ನು ಕಾರ್ಯಕ್ರಮದಲ್ಲಿ ಬಂಧಿಸಿದ್ದೀರಿ ಎಂದು ಜಗನ್ನಾಥ ಮಿತ್ರರನ್ನು ಕಾರ್ಯಕ್ರಮದಲ್ಲಿ ಬಂಧಿಸಿ ನಾನೆಂತ ಅಪರಾಧ ಮಾಡಿದೆ ದಯವಿಟ್ಟು ನೀವು ನಮ್ಮನ್ನು ಕ್ಷಮಿಸಿ ನಿಮ್ಮ ಪಾದ ಸೇವೆಯನ್ನು ಮಾಡಿ ನನ್ನ ಈ ತಪ್ಪನ್ನು ತಿಳಿದುಕೊಳ್ಳುತ್ತೇನೆ ಬೇಡ ರಾಜ ಬೇಡ ನನ್ನ ಆದೇಶ ದಯವಿಟ್ಟು ನನ್ನ ಕಾರ್ಯವನ್ನು ಮಾಡುತ್ತೇನೆ ಈ ರೀತಿ ರಾಜನು ಬಂದು ಮಾಡಿ ಹಾಗೂ ಅವರ ಹೆಂಡತಿಯ ಮತ್ತು ಮಗುವಿನ ಪಾದಗಳನ್ನು ತೊಳೆದು ಅವರ ಪಾದಗಳನ್ನು ತೊಳೆದಿರುವಂತಹ ನೀರನ್ನು ತಲೆ ಮೇಲೆ ಹಾಕಿಕೊಂಡು ಅವರ ಮಾಡಿರುವಂತಹ ಅಪರಾಧಕ್ಕೆ ಕ್ಷಮಾಪಣೆ ಹೇಳಿ ಅಲ್ಲಿ ರಾಜನು ಸ್ವತಃ ಬಂದು ಮಹಂತಿ ಹಾಗೂ ಅವರ ಕುಟುಂಬಕ್ಕೆ ಮಂದಿರದ ದಕ್ಷಿಣ ಭಾರದ ಹತ್ತಿರ ಒಂದು ಮನೆಯನ್ನು ಮಾಡಿಕೊಡುತ್ತಾನೆ ಹಾಗೂ ನಿತ್ಯವಾಗಿ ಅವರ ಮನೆಗೆ ಯಾವುದೇ ರೀತಿಯ ಊಟದ ಕೊರತೆ ಇಲ್ಲದೆ ಸ್ವಯಂ ಜಗನ್ನಾಥನ ಮಹಾಪ್ರಸಾದ ಅವರ ಮನೆಗೆ ತಲುಪಿಸುವುದಕ್ಕೆ ಆದೇಶವನ್ನು ಕೊಟ್ಟಿದ್ದಾನೆ ಈ ರೀತಿ ಭಗವಂತನು ಜಗನ್ನಾಥ ಎಲ್ಲರನ್ನೂ ತಾನೇ ಸ್ವತಃ ನೋಡಿಕೊಳ್ಳುತ್ತಾನೆ ಎನ್ನುವಂಥದ್ದು ಈ ಕಥನೆಯಿಂದ ಸೂಚಿಸುತ್ತಾನೆ ಹಾಗೂ ತನ್ನ ಭಕ್ತರು ಯಾವತ್ತೂ ನಾಶವಾಗುವುದಿಲ್ಲ ಯಾವತ್ತೂ ಅವರ ಕಷ್ಟವನ್ನು ಪಡುವುದಿಲ್ಲ ಅವರ ಕಷ್ಟವನ್ನು ನಾನೇ ಸ್ವತಃ ತೀರಿಸುತ್ತೇನೆ ಅಂತ ಹೇಳಿ ಭಗವಂತ ನಮಗೆ ಈ ಕಥನೆಯಿಂದ ತೋರಿಸಿಕೊಂಡಿದ್ದಾನೆ ಈ ರೀತಿ ಭಗವಂತಿ ಹಾಗೂ ಭಗವಂತಿಯ ಕುಟುಂಬ ಸಂಪೂರ್ಣ ಜೀವನ ಅವರು ಭಗವಂತನ ನಾಮ ಜಪಿಸುತ್ತಾ ಈ ಒಂದು ಭಗವಂತನ ಲೀಲೆಯನ್ನು ಪ್ರತಿ ಕ್ಷಣ ಸ್ಮರಿಸುತ್ತಾ ತಿನ್ನುವಂತಹ ಪ್ರತಿಯೊಂದು ಊಟದ ಕಾಳಿನಲ್ಲಿ ಭಗವಂತನನ್ನು ನೆನೆಸುತ್ತಾ ಅವರು ಭಗವಂತನ ಧರ್ಮವನ್ನು ಸೇರುತ್ತಾರೆ ಕೃಷ್ಣ ಕೃಷ್ಣ
Hare Hare Rama 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 Hare Hare.